ಕರ್ನಾಟಕದ ಪ್ರಭಾವಿ ನಾಯಕ ಹುಕ್ಕೇರಿ ಕ್ಷೇತ್ರದ ಶಾಸಕರಾದ ಉಮೇಶ್ ಕತ್ತಿ ಅವರಿಗೆ ಸಚಿವ ಸ್ಥಾನ ಲಭಿಸಿರುವುದು ಅತೀವ ಸಂತಸ ತಂದಿದೆ. ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಒದಗಿಸುವಲ್ಲಿ ಶ್ರೀಯುತರು ಸತತವಾಗಿ ಶ್ರಮಿಸಲಿ, ಇನ್ನು ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿ ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಸಂತಸವನ್ನು ವ್ಯಕ್ತಪಡಿಸಿದರು. ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಉಮೇಶ ಕತ್ತಿ ಅವರಿಗೆ ಸಚಿವ ಸ್ಥಾನ ದೊರೆತ ಹಿನ್ನೆಲೆಯಲ್ಲಿ ಹುಕ್ಕೇರಿ ಹಿರೇಮಠದ ಶ್ರೀ ಷಡ್ಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಹಿಂದೆ ಮಹಾಸ್ವಾಮೀಜಿಗಳು ಹುಕ್ಕೇರಿ ರಾಜ್ಯವನ್ನ ಆಳುವಂತಾಗಲಿ ಎಂದು ಭವಿಷ್ಯ ನುಡಿದಿದ್ದರು. ಈಗ ಆ ಗುರುಶಾಂತವಾಣಿ ಸತ್ಯವಾದಂತಾಗಿದೆ. ಈ ಸಂದರ್ಭದೊಳಗೆ ಇವತ್ತು ಗುರುಶಾಂತೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ, ನಮ್ಮ ಹುಕ್ಕೇರಿ ತಾಲೂಕು ಮತ್ತೆ ತಿಳಿ ಹೋಗ್ಬೇಕು, ನಮ್ಮ ಹುಕ್ಕೇರಿ ತಾಲೂಕು ರಾಜ್ಯ ಆಗ್ಬೇಕು, ನಮ್ಮ ಹುಕ್ಕೇರಿ ತಾಲೂಕು ರಾಜ್ಯ ಆಗ್ಬೇಕು ಅನ್ನೋ ಅಪೇಕ್ಷೆ ಅದು ಹಾಗೇ ಆಗ್ತದೆ. ಅದರಲ್ಲಿ ಎರಡು ಮಾತಿಲ್ಲ, ಹಾಗೇ ಆಗ್ತದೆ, ಆಗ್ಲೇಬೇಕು. ಕರ್ನಾಟಕದ ಪ್ರಭಾವಿ ನಾಯಕ ಉಮೇಶ್ ಕತ್ತಿಯವರು ಇವತ್ತು ಸಂಪುಟ ದರ್ಜೆಯ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಬಹುಶಃ ಹಿರಿಯ ವ್ಯಕ್ತಿಗಳು ಅಂದರೆ ಜೆ ಎಚ್ ಪಟೇಲ್ರು, ದೇವೇಗೌಡರು ಹಾಗೆ ಎಲ್ಲ ಅನೇಕರ ಒಂದು ಕಾಲದಲ್ಲಿಯೂ ಕೂಡ ಅವರು ಸಚಿವರಾಗಿ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ಯಡಿಯೂರಪ್ಪನವರ ಸರ್ಕಾರದಲ್ಲಿ ಮತ್ತೆ ಸಚಿವರಾಗ್ತಾ ಇರೋದು ಅಭಿಮಾನದ ಸಂಗತಿ. ಹಿರಿಯ ನಾಯಕರು ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿಯ ಪಥದತ್ತ ಕರೆದೊಯ್ಯಬೇಕು ಅನ್ನುವ ಹೊಂಗನಸನ್ನ ಕಾಣ್ತಾ ಇರುವ ನಾಯಕರು. ಇವರಿಂದ ಇಡೀ ಕರ್ನಾಟಕಕ್ಕೆ ಒಳ್ಳೆಯದಾಗಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನರಿಗೆ ನ್ಯಾಯ ಒದಗಿಸುವ ಕಾರ್ಯ ಆಗಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇವೆ. ನಮಗಂತೂ ನಮ್ಮ ಕ್ಷೇತ್ರದ ಶಾಸಕರು ಇವತ್ತು ಸಚಿವರಾಗ್ತಾ ಇರುವುದು ಅತಿ ಸಂತಸವನ್ನ ತಂದಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.